इसराइल डिक्लेयर्स वॉर। सेवेंथ अक्टोबर 2023 शनिवार। इंदु यहूदिगळिगे बहुमुख्यवाद दिन। इंदु इसराइलनल्लि यहूदिगळ पवित्र ग्रंथ तोरा ओदलागुत्तदे। आदरे इदे दिनदंदु हमास 5000 राकेट्गळ मूलक इसराइलन मेले अटैक माडिदे। इसराइल इमीडियेटली स्टेट आफ् वार अन्नु डिक्लेर माडिदे। שבת, ורצחו אזרחים תמימים, ילדים וקשישים. ತನ್ನ ಎಲ್ಲಾ ಸಿಟಿಜನ್ಸ್ ಗಳಿಗೆ ಬಾಂಬ್ ಶೆಲ್ಟರ್ ನಲ್ಲಿ ಹೋಗಲು ತಿಳಿಸಲಾಗಿದೆ. ಬಹಳಷ್ಟು ರಾಕೆಟ್ ಗಳನ್ನು ಇಸ್ರೇಲ್ ನ ಐರನ್ ಡೋಮ್ ತಡೆದಿದೆ. ಆದರೂ ಅಟ್ಲೀಸ್ಟ್ 250 ಜನರು ಸಾವಾಗಿದ್ದು 1500 ಕ್ಕೂ ಅಧಿಕ ಜನ ಇಂಜೂರ್ ಆಗಿದ್ದಾರೆ ಮತ್ತು ಲೆಕ್ಕವಿಲ್ಲದಷ್ಟು ಜನರನ್ನು ಹಾಸ್ಟೇಜಸ್ ಗಳಾಗಿ ಕರೆದೊಯ್ಯಲಾಗಿದೆ. ಒಬ್ಬ ಮಹಿಳಾ ಸೋಲ್ಜರ್ ಅನ್ನು ಕ್ಯಾಪ್ಚರ್ ಮಾಡಿ ಸಾಯಿಸಲಾಗಿದೆ ಮತ್ತು ಅವರನ್ನು ಬಟ್ಟೆ ಇಲ್ಲದೆ ಸಂಪೂರ್ಣ ಸಿಟಿಯಲ್ಲಿ ಪೆರೇಡ್ ಮಾಡಲಾಗಿದೆ. ಹಮಾಸ್ ಈ ಆಪರೇಷನ್ಗೆ ಅಲ್ ಅಕ್ಸಾ ಫ್ಲಡ್ ಎಂದು ಹೆಸರಿಟ್ಟಿದೆ. ಇವನೇ ಮೊಹಮ್ಮದ್ ಡೀಫ್, ಹಮಾಸ್ನ ಮಿಲಿಟರಿ ವಿಂಗ್ನ ಲೀಡರ್. ಇವನೇ ಇಂದು ಆಪರೇಷನ್ ಅಲ್ ಅಕ್ಸಾ ಫ್ಲಡ್ನ ಘೋಷಣೆ ಮಾಡಿದ್ದಾನೆ ಮತ್ತು ಎಲ್ಲ ಪ್ಯಾಲೆಸ್ತೀನಿಯರಿಗೆ ಇಸ್ರೇಲ್ನ ವಿರುದ್ಧ ನಿಲ್ಲಲು ತಿಳಿಸಿದ್ದಾನೆ. ಭಾರತ ಸೇರಿದಂತೆ ಫ್ರಾನ್ಸ್, ಇಟಲಿ, ಜರ್ಮನಿಯಂತಹ ದೇಶಗಳು ಇಸ್ರೇಲ್ನ ರೈಟ್ ಟು ಡಿಫೆಂಡ್ ಇಟ್ಸೆಲ್ಫ್ ಅನ್ನು ಸಪೋರ್ಟ್ ಮಾಡಿವೆ ಮತ್ತು ಈ ಟೆರರಿಸಮ್ ಅಟ್ಯಾಕ್ ಅನ್ನು ಕಂಡೆಮ್ ಮಾಡಿವೆ. ಚಾಪ್ಟರ್ 1, ವಾಟ್ ಈಸ್ ಹಮಾಸ್. ಇದು ಗಾಜಾ ಸ್ಟ್ರಿಪ್. ಇದು ಇಸ್ರೇಲ್ ಮತ್ತು ಈಜಿಪ್ಟ್ಗಳ ಜೊತೆಗೆ ಬಾರ್ಡರ್ ಶೇರ್ ಮಾಡುತ್ತದೆ. ಇದರ ಪಶ್ಚಿಮಕ್ಕೆ ಮೆಡಿಟೇರಿಯನ್ ಸಮುದ್ರವಿದೆ. ಈ ಏರಿಯಾವನ್ನು ಹಮಾಸ್ ಕಂಟ್ರೋಲ್ ಮಾಡುತ್ತೆ. ಹಮಾಸ್ ಒಂದು ಮಿಲಿಟೆಂಟ್ ಆರ್ಗನೈಸೇಷನ್ ಆಗಿದ್ದು 2007 ಗಾಜಾ ಸ್ಟ್ರಿಪ್ಪನ್ನು ಕಂಟ್ರೋಲ್ ಮಾಡುತ್ತಿದೆ. ಹಮಾಸ್ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಎಂಬುವಲ್ಲಿ ಯಾವುದೇ ಕಾಂಟ್ರವರ್ಸಿ ಇಲ್ಲ. ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಯುರೋಪಿಯನ್ ಯೂನಿಯನ್, ಇನ್ನೂ ಹಲವಾರು ದೇಶಗಳು ಹಮಾಸ್ಗೆ ಟೆರರಿಸ್ಟ್ ಆರ್ಗನೈಸೇಷನ್ನ ಪಟ್ಟ ನೀಡಿವೆ. ಹಮಾಸ್ ಎಂದರೆ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಮೂಮೆಂಟ್. 1987 ಹಮಾಸ್ ಆರಂಭವಾಗುತ್ತೆ. ಇದು 1988 ಹಮಾಸ್ ಚಾರ್ಟರನ್ನು ಬಿಡುಗಡೆ ಮಾಡುತ್ತೆ. ಪ್ಯಾಲೆಸ್ತೇನನ್ನು ಇಸ್ರೇಲ್ನ ಅಕ್ಯುಪೇಷನ್ನಿಂದ ಉಳಿಸುವುದು ಇದರ ಉದ್ದೇಶವಾಗಿದೆ. ಇದರಲ್ಲಿ ಪ್ಯಾಲೆಸ್ತೇನ್ ಮಾತ್ರ ಅಲ್ಲ, ಬದಲಿಗೆ ಸಂಪೂರ್ಣ ಪ್ಯಾಲೆಸ್ತೇನ್ ಮತ್ತು ಇಸ್ರೇಲ್ ಒಳಗೊಂಡಿದೆ. ಇಸ್ರೇಲನ್ನು ಸಂಪೂರ್ಣವಾಗಿ ಕೊನೆಗೊಳಿಸುವುದು ಹಮಾಸ್ನ ಉದ್ದೇಶವಾಗಿದೆ. ಕಳೆದ 30 ವರ್ಷಗಳಲ್ಲಿ ಹಮಾಸ್ ಇಸ್ರೇಲ್ನ ಮೇಲೆ 87 ಭಯಾನಕ ದಾಳಿ ಮಾಡಿದೆ. ಇದರಲ್ಲಿ ಇಸ್ರೇಲ್ 1000 ಅಧಿಕ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ದಾಳಿಗಳಿಂದ ತನ್ನ ನಾಗರಿಕರನ್ನು ಉಳಿಸಲು ಇಸ್ರೇಲ್ ಐರನ್ ಡೋಮ್ ಅನ್ನು ಇನೋವೇಟ್ ಮಾಡಿದೆ. ಚಾಪ್ಟರ್ 2, ವಾಟ್ ಈಸ್ ಐರನ್ ಡೋಮ್. 2011 ಇಸ್ರೇಲ್ನ ಏರೋಸ್ಪೇಸ್ ಇಂಡಸ್ಟ್ರಿ ಐರನ್ ಡೋಮ್ ಹೆಸರಿನ ಒಂದು ಮೊಬೈಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಇನೋವೇಟ್ ಮಾಡಿತ್ತು. ಇದು ಶಾರ್ಟ್ ರೇಂಜ್ ಮಿಸೈಲ್ಗಳು ನೆಲವನ್ನು ಸ್ಪರ್ಶಿಸುವ ಮೊದಲೇ ಮಿಡ್ ಏರ್ನಲ್ಲೇ ಹೊಡೆದುರುಳಿಸುತ್ತದೆ. ಈ ಸಿಸ್ಟಮ್ನಲ್ಲಿ ರೆಡಾರ್ ಸಿಸ್ಟಮ್, ಕಮಾಂಡ್ ಸಿಸ್ಟಮ್ ಆ್ಯಂಡ್ ಮಿಸೈಲ್ ಲಾಂಚರ್ ಎಂಬ 3 ಇಂಪಾರ್ಟೆಂಟ್ ಕಾಂಪೋನೆಂಟ್ಗಳಿವೆ. 2012 ಇಸ್ರೇಲ್ ಗಾಜಾದ ಯುದ್ಧದಲ್ಲಿ ಐರನ್ ಡೋಮ್ ಸಿಸ್ಟಮ್ 90% ರಾಕೆಟ್ಗಳನ್ನು ಗಾಳಿಯಲ್ಲಿ ಹೊಡೆದು ಹಾಕಿ ಇಸ್ರೇಲಿಗರ ಪ್ರಾಣ ಉಳಿಸಿತ್ತು. ಇದು ಹಮಾಸ್ನ ವಿರುದ್ಧ ಇಸ್ರೇಲ್ನ ಬಹುದೊಡ್ಡ ಡಿಫೆನ್ಸ್ ಶೀಲ್ಡ್ ಆಗಿದೆ. ಇದನ್ನು ಹಮಾಸ್ ತಿಳಿದಿದ್ದು ಸಹ 5000 ರಾಕೆಟ್ಗಳ ಮೂಲಕ ಅಟ್ಯಾಕ್ ಮಾಡಿದೆ. ಇದು ಕೇವಲ ಟೆರರ್ ಅಟ್ಯಾಕ್ ಅಲ್ಲ, ಇದು ಒಂದು ಯುದ್ಧದ ಘೋಷಣೆಯಾಗಿದೆ. ಅಕ್ಟೋಬರ್ 6, ಈ ದಿನವು ಬಹಳ ಮುಖ್ಯವಾಗಿದೆ ಏಕೆಂದರೆ ಇದೇ ದಿನದಂದು 50 ಹಿಂದೆ ಅರಬ್ ರಾಷ್ಟ್ರಗಳು ಇಸ್ರೇಲ್ನ ಮೇಲೆ ಯುದ್ಧ ಸಾರಿದ್ದವು. ಚಾಪ್ಟರ್ 3, 1973 ಯೋಮ್ ಕುಪುರ್ ವಾರ್. ಅಕ್ಟೋಬರ್ 6, 1973 ಈಜಿಪ್ಟ್ ಮತ್ತು ಸಿರಿಯಾ ದೇಶಗಳು ಇಸ್ರೇಲ್ನ ಮೇಲೆ ಅಟ್ಯಾಕ್ ಮಾಡಿದ್ದವು. ಯೋಮ್ನ ಪೂರ್ವ ದಿನವಾಗಿತ್ತು. ಆ ದಿನದಂದು ಯಹೂದಿಗಳು 2000 ಹಳೆಯ ಒಂದು ಟ್ರೆಡಿಷನ್ ಅನ್ನು ಫಾಲೋ ಮಾಡ್ತಾರೆ. ಅಂದು ಜ್ಯೂಸ್ ವೈನ್ ಕುಡಿಯುತ್ತಾರೆ ಮತ್ತು ಒಬ್ಬರು ಇನ್ನೊಬ್ಬರಿಗೆ ಚೇರ್ಸ್ನ ಬದಲಿಗೆ ಇದನ್ನು ಹೇಳ್ತಾರೆ.
ಇದರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಗುತ್ತೆ ನೆಕ್ಸ್ಟ್ ಇಯರ್ ವಿ ವಿಲ್ ಬಿ ಟುಗೆದರ್ ಇನ್ ಜೆರುಸಲೇಮ್. ಈ ಯುದ್ಧದಲ್ಲಿ ರಷ್ಯಾ ಅರಬ್ ರಾಷ್ಟ್ರಗಳನ್ನು ಬೆಂಬಲಿಸಿದರೆ ಅಮೆರಿಕ ಇಸ್ರೇಲನ್ನು ಬೆಂಬಲಿಸಿತು ಮತ್ತು ಈ ಯುದ್ಧವನ್ನು ಇಸ್ರೇಲ್ ಗೆದ್ದಿತ್ತು. 1948 ಇಸ್ರೇಲ್ ಬಹಳಷ್ಟು ಯುದ್ಧಗಳನ್ನು ಎದುರಿಸಿದೆ, ಅವುಗಳನ್ನು ನೀವು ಸ್ಕ್ರೀನ್ನ ಮೇಲೆ ನೋಡಬಹುದು. ಕಮ್ ಬ್ಯಾಕ್ ಟು ಪ್ರೆಸೆಂಟ್. ಹಮಾಸ್ನ ಈ ಆಪರೇಷನ್ಗೆ ಅಲ್ ಅಕ್ಸಾ ಫ್ಲಡ್ ಎಂದು ಹೆಸರಿಡಲಾಗಿದೆ. ಬನ್ನಿ ಅಲ್ ಅಕ್ಸಾ ಬಗ್ಗೆ ತಿಳಿಯೋಣ. ನಕ್ಷೆಯಲ್ಲಿ ಕಾಣುತ್ತಿರುವ ಈ ಸ್ಥಳ ಜೆರುಸಲೇಮ್. ಇದು ಜೂಯಿಷ್, ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಈ ಮೂರು ಧರ್ಮಗಳ ಪವಿತ್ರ ಸ್ಥಳವಾಗಿದೆ. ಇಲ್ಲಿ ಸಿಚುವೇಶನ್ ಯಾವಾಗಲೂ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಆ್ಯಸ್ ಅ ರಿಸಲ್ಟ್ ಈ ವರ್ಷ ವೆಸ್ಟ್ ಬ್ಯಾಂಕ್ನ 200 ಜನ ಮತ್ತು ಇಸ್ರೇಲ್ನ 30 ಜನರ ಹತ್ಯೆಯಾಗಿದೆ. ಇಲ್ಲಿ ವಯಲೆನ್ಸ್ ಆರಂಭ ಯಾರು ಮಾಡಿದ್ರು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಇಸ್ರೇಲ್ ಹೇಳುತ್ತೆ, ಜನ ಮೊದಲು ಕಲ್ಲೆಸೆಯುತ್ತಾರೆ ಮತ್ತು ಅಡಗಿಕೊಳ್ಳಲು ಮಸೀದಿಯೊಳಗೆ ಹೋಗ್ತಾರೆ ಎಂದು. ಪ್ಯಾಲೆಸ್ತೀನಿಯರು ಹೇಳ್ತಾರೆ, ಮಸೀದಿಯ ಒಳಗಿನಿಂದ ಜನರನ್ನು ಎಳೆದು ತಂದು ಕೊಲ್ಲಲಾಗುತ್ತೆ ಅಂತ. ಇದರ ಮೇಲೆ ನಿಮ್ಮ ಒಪಿನಿಯನನ್ನು ನೀವೇ ಡಿಸೈಡ್ ಮಾಡಿ. Chapter 4 ಇಂಪ್ಯಾಕ್ಟ್ ಆನ್ ಭಾರತ್. ಈ ವರ್ಷ ಭಾರತದಲ್ಲಿ ನಡೆದ G20 ಸಮಿಟ್ನಲ್ಲಿ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಪ್ರಾಜೆಕ್ಟ್ನ ಘೋಷಣೆ ಆಗಿತ್ತು. ಈಗ ಶುರುವಾದ ಯುದ್ಧದಿಂದ ಭಾರತದ ಈ ಡ್ರೀಮ್ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಹೆಚ್ಚಿದೆ. Chapter 5 ನೋ ಪಾಲಿಟಿಕ್ಸ್ ಇನ್ ದ ವಾರ್. ಇಸ್ರೇಲ್ನ ಅಪೋಸಿಷನ್ ಪಾರ್ಟಿ ಸಹ ಇಸ್ರೇಲ್ ಸರ್ಕಾರದ ಯುದ್ಧದ ಘೋಷಣೆಗೆ ತನ್ನ ಸಂಪೂರ್ಣ ಸಪೋರ್ಟನ್ನು ನೀಡಿದೆ. ದೇಶದ ಭದ್ರತೆ ವಿಚಾರದಲ್ಲಿ ಯಾವತ್ತೂ ಪಾಲಿಟಿಕ್ಸ್ ಮಾಡಬಾರ್ದು. ಇದನ್ನು ಭಾರತೀಯ ಪೊಲಿಟಿಷಿಯನ್ಸ್ಗಳು ಅರ್ಥ ಮಾಡಿಕೊಳ್ಳಬೇಕು. ಕನ್ಕ್ಲೂಷನ್: ವಾರ್ ಈಸ್ ಅ ಡೇಂಜರಸ್ ಸಿಚುವೇಶನ್. ಸ್ನೇಹಿತರೆ, ಯುದ್ಧದಲ್ಲಿ ಭಾಗವಹಿಸಿದ ಯಾವುದೇ ಒಂದು ದೇಶಕ್ಕೂ ಸಹ ಇದರಿಂದ ಉಪಯೋಗವಾಗುವುದಿಲ್ಲ. ಯುದ್ಧ ಎಂದರೆ ಗೆದ್ದವನು ಸೋತ, ಸೋತವನು ಸತ್ತ ಎಂದರ್ಥ ಮಾತ್ರ.